ನಮಸ್ಕಾರ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಪುಣ್ಯ ಫಲನ ಗಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಸ್ನೇಹಿತರೆ, ಆ ಕೆಲವೊಂದು ಪಾಪಿಗಳು ಏನಿರ್ತಾರೆ, ಮಾಡಬಾರ್ದಂತಹ ಕೆಲಸಗಳನ್ನೇ ಮಾಡಿರ್ತಾರೆ. ಒಬ್ರಿಗೆ ಹಿಂಸೆ ಕೊಡೋದು, ಒಬ್ರ ಜೀವನದಲ್ಲಿ ಆಟ ಆಡೋದು, ಒಬ್ರಿಗೆ ನೋವು ಕೊಡೋದು, ಇದೆಲ್ಲ ಮಾಡಿ ಅದು ಮಾಡ್ತಿರೋದು ತಪ್ಪು ಕೆಲಸ ಅಂತ ಗೊತ್ತಿದ್ರೂ ಕೂಡ ಮಾಡಬಾರ್ದ ಕೆಟ್ಟ ಕೆಟ್ಟ ಕೃತ್ಯಗಳನ್ನ ಮಾಡ್ತಾರೆ. ಕೊನೆಗೆ ಅಯ್ಯೋ ದೇವರೇ, ಇಷ್ಟೆಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿಬಿಟ್ಟಿದ್ದೀನಲ್ಲ, ಇನ್ನು ನನಗೆ ಸರ್ವನಾಶನೇ ಗತಿನ, ಏನಪ್ಪ ಮಾಡೋದು ಅನ್ನೋ ಭಯ ಶುರುವಾಗಿ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನನ್ನ ಪಾಪನ ತೊಳ್ಕೊಬೇಕು ಅಂತ ಏನೇನೋ ಮಾಡ್ತಾರೆ. ಆದರೆ ಈ ಒಂದು ಬುದ್ಧಿವಂತಿಕೆ, ನೀವು ಪಾಪದ ಕೆಲಸ ಮಾಡ್ತಿರಲ್ಲ ಅವಾಗ ಬರಬೇಕು, ನಾನು ಇದನ್ನು ಮಾಡಿದ್ರೆ ಏನಾಗತ್ತೆ, ಯಾರಿಗೆ ಅನ್ಯಾಯ ಆಗತ್ತೆ, ಇದರಿಂದ ನನ್ನ ಈ ಒಂದು ಪಾಪ ಕೃತ್ಯದಿಂದ ಯಾವ ಜೀವಕ್ಕೆ ಎಷ್ಟು ನೋವಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ಸಾಕು, ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಪಾಪನ ತೊಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ಮಾಡ್ತಿರೋ ಕೆಲಸ ತಪ್ಪು, ಇದು ಪಾಪದ ಕೃತ್ಯ ಅಂತ ನಿಮಗೆ ಅನಿಸಿದ್ರೆ ಅದೇ ಒಂದು ದೊಡ್ಡ ದೇವರ ಅನುಗ್ರಹ. ಯಾಕಂದರೆ ನೀವು ಹಾಗೆ ಅನ್ನಿಸ್ದಾಗ ನೀವು ಆ ಕೆಲಸನ ಮಾಡೋದಕ್ಕೆ ಹೋಗಲ್ಲ, ಅಂದರೆ ನಿಮ್ಮ ಕೈಲಿ ಯಾವುದೇ ಪಾಪ ಕೆಲಸಗಳು ನಡೆಯೋದಿಲ್ಲ. ಆವಾಗ ಆ ಭಗವಂತನೇ ನಿಮಗೆ ಆ ಬುದ್ಧಿ ಕೊಟ್ಟಿರ್ತಾರೆ, ಮತ್ತು ಅದರಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಆ ಭಗವಂತ ಯಾವಾಗಲೂ ಸಿದ್ಧವಾಗಿರ್ತಾನೆ. ಅದಕ್ಕೆ ನೀವು ತಪ್ಪು ಮಾಡೋದನ್ನ ಮಾಡಿಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋದು, ದೇವಸ್ಥಾನಗಳನ್ನ ಸುತ್ತೋದು, ಪುಣ್ಯ ಪಡ್ಕೊಬೇಕು, ಪಾಪಗಳನ್ನ ತೊಳ್ಕೋಬೇಕು ಅಂತ ಮಾಡಿದ್ರೆ ಅದು ಯಾವತ್ತೂ ನಿಮಗೆ ಕೈ ಹಿಡಿಯೋದಿಲ್ಲ. ದೇವರು ಹೇಳಿರೋದಿಷ್ಟೇ, ಯಾರು ಧರ್ಮನ ಪಾಲನೆ ಮಾಡ್ತಾರೋ ಅವರನ್ನು ಧರ್ಮನೇ ರಕ್ಷಿಸುತ್ತೆ ಅಂತ. ಅದೇ ಒಂದು ವೇಳೆ ಕೆಟ್ಟ ಕರ್ಮ ಮಾಡಿದ್ರೆ ಆ ಕರ್ಮನೇ ಅವರನ್ನು ಶಿಕ್ಷಿಸುತ್ತೆ ಅಂತ. ಹಾಗಾಗಿ ಸ್ನೇಹಿತರೆ, ಇಂತಹ ಪಾಪದ ಕೆಲಸ ಮಾಡಿ ಎಷ್ಟೋ ಪಾಪಿಗಳು ಈಗಲೂ ಕೂಡ ನಾನು ಮಾಡಬಾರ್ದು ಕೆಟ್ಟ ಕೆಲಸನ ಮಾಡಿದ್ರೆ ಏನಂತೆ, ದೇವರಿದ್ದಾನೆ, ದೇವ್ರಿಗೆ ಏನಿಷ್ಟ ಆಗುತ್ತೋ ಅದನ್ನು ಪೂಜೆ ಮಾಡಿಸ್ತೀನಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನ ಪಡ್ಕೊಂಡು ಆ ಪಾಪನೆಲ್ಲ ತೊಳ್ಕೊತೀನಿ ಅಂತ ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಿದ್ರೆ ಆ ಭಗವಂತನ ರಕ್ಷಣೆ ಯಾವತ್ತೂ ಸಿಗೋದಿಲ್ಲ. ನೀವು ಕೆಟ್ಟ ಕೆಲಸ ಮಾಡಿ ಅದರಿಂದ ಪಶ್ಚಾತ್ತಾಪ ಪಟ್ಟು ಅಯ್ಯೋ ನಾನು ಇಂಥ ಕೆಲಸ ಮಾಡಬಾರ್ದಿತ್ತು, ಈ ಒಂದು ಮುಗ್ಧ ಜೀವಕ್ಕೆ ನಾನು ಈ ರೀತಿ ನೋವು ಕೊಡಬಾರ್ದಿತ್ತು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಪಶ್ಚಾತ್ತಾಪ ಭಾವನೆ ಬಂದರೆ ಆ ಭಗವಂತ ಕ್ಷಮಿಸೋದೇ ಬೇಡ. ನೀವು ಆ ಒಂದು ಪಾಪದ ಕೆಲಸದಿಂದ ಮುಕ್ತಿನ ಆ ದಿನನೇ ಪಡೀತೀರ. ಆದರೆ ಒಂದು ವೇಳೆ ಗೊತ್ತಿದ್ದು ಮೋಸ ಮಾಡಿ ನಾನು ಪಾಪದ ಕೆಲಸ ಮಾಡಿದ್ರೂ ಏನೂ ಆಗಲ್ಲ, ದೇವ್ರ ದರ್ಶನ ಮಾಡ್ತೀನಿ, ಪುಣ್ಯಕ್ಷೇತ್ರಕ್ಕೆ ಹೋಗಿ ತೀರ್ಥ ಪ್ರಸಾದ ತಿಂದರೆ ಯಾವ ಪಾಪನೂ ನನಗೆ ಅಂಟೋದಿಲ್ಲ ಅಂತ ಅಂದ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಯಾಕಂದರೆ ನೀವು ಧರ್ಮನ ಅವನತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ಭಗವಂತ ನಿಮ್ಮ ರಕ್ಷಣೆ ಮಾಡೋದಿಲ್ಲ. ಈ ರೀತಿ ಪಾಪದ ಕೆಲಸ ಮಾಡೋರಿಗೆ ಈ ಒಂದು ಶಿಕ್ಷೆಗಳು ಖಂಡಿತ ಇರುತ್ತೆ. ಧರ್ಮ ಯಾವುದಕ್ಕೂ ರಕ್ಷಣೆ ಮಾಡೋರನ್ನ ಮಾತ್ರ ಧರ್ಮ ಯಾವತ್ತೂ ಕಾಯೋದು. ಧರ್ಮ ಅಂದ್ರೇ ಆ ಭಗವಂತ, ಅವನು ಧರ್ಮದ ರೂಪದಲ್ಲಿ ನಮ್ಮ ಜೊತೆ ಇರ್ತಾನೆ. ಅದೇ ಅಧರ್ಮ ಮಾಡಿದ್ರೆ ಯಾವತ್ತೂ ಅವನ ಸಹಾಯ ನಿಮಗೆ ಸಿಗೋದಿಲ್ಲ, ಮತ್ತು ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ನಿಮ್ಮ ಪಾಪ ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಬೇಡಿ, ಯಾವುದೇ ಮುಗ್ಧ ಜೀವಕ್ಕೆ ನೋವು ಕೊಡಬೇಡಿ, ಇದೇ ನೀವು ಮಾಡಬೇಕಾಗಿರುವಂತಹ ಪುಣ್ಯದ ಕೆಲಸ. ಏನಂತೀರಾ? ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.